ಮೂವಿ ಚೆನ್ನಾಗಿತ್ತು, ಆದರೆ ಅದೇ ಸ್ವಲ್ಪ ವೀಕ್ ಅನಿಸ್ತು ಸ್ಕ್ರೀನ್ ಪ್ಲೇ. ಬಟ್ ಬಿ ಜಿ ಎಮ್ಮು ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು, ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿತ್ತು, ಕ್ಲೈಮ್ಯಾಕ್ಸ್ ವರ್ತ್ ಇಟ್ ಮೂವಿಗೆ ಎಲ್ಲ ಚೆನ್ನಾಗಿತ್ತು. ಅದೇ ಪಾರ್ಟ್ ಟು ವೇಟಿಂಗು. ಅದ್ರ ಬಗ್ಗೆ ಗೊತ್ತಿಲ್ಲ, ಮೇಕಿಂಗ್ ಇನ್ಸ್ಪಿರೇಷನ್ ತೊಗೊಂಡಿದ್ದಾರೆ. ಅಲ್ಲ ಮೂವಿ ಚೆನ್ನಾಗಿದೆ ಇಲ್ಲ ಅಂತಲ್ಲ, ಇನ್ನೂ ಸ್ವಲ್ಪ ಅಂದರೆ ತುಂಬ ಕನ್ಫ್ಯೂಷನ್ಸ್ ಇದೆ ಫಸ್ಟ್ ಪಾರ್ಟಲ್ಲಿ, ಸೆಕೆಂಡ್ ಪಾರ್ಟಲ್ಲಿ ಹೇಗಿದೆಯೋ ಗೊತ್ತಿಲ್ಲ. ತುಂಬ ಕ್ಯಾರೆಕ್ಟರ್ಸ್ ಇದೆ, ಕ್ಯಾರೆಕ್ಟರ್ಸ್ ಕ್ಲಾರಿಟಿ ಅಷ್ಟಿಲ್ಲ, ಬಟ್ ಸ್ಕ್ರೀನ್ ಪ್ಲೇ ಅದೇ ಸ್ಕ್ರೀನ್ ಪ್ಲೇ ಅಲ್ಲಿ ಸ್ವಲ್ಪ ಹಿಡಿದಿದ್ದಾರೆ, ಇನ್ನೆಲ್ಲ ಪರವಾಗಿಲ್ಲ, ಚೆನ್ನಾಗಿದೆ, ಮೇಕಿಂಗ್ ಚೆನ್ನಾಗಿದೆ. ಅವರೇ ಹುಳ ಬಿಟ್ಕೊಂಡಿದ್ದಾರೆ ಗೊತ್ತಿಲ್ಲ ನನಗೆ. ಪಾರ್ಟ್ ಒನ್ ರಿಲೀಸ್ ಆದ್ಮೇಲೆ ಪಾರ್ಟ್ ಟೂಗೋಸ್ಕರ ಒಂದು ಲೀಡ್ ಕೊಡಬೇಕು ಅಂದ್ರೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಬೇಕು, ಆ ತರ ಕಾನ್ಸೆಪ್ಟ್ ಆ ತರ ಅಷ್ಟೇ. ಕ್ಯೂರಿಯಾಸಿಟಿ ಅಂದ್ರೆ ಪಾರ್ಟ್ 2 ಅಲ್ಲಿ ಶಿವಣ್ಣ ಬರ್ತಾರೆ ಅದಕ್ಕೆ ಕ್ಯೂರಿಯಾಸಿಟಿ ಇದೆ. ಅದು ಯಾರು ಏನು ಅಂತ ಇನ್ನ ಗೊತ್ತಿಲ್ಲ, ಕನ್ಫ್ಯೂಷನ್ ಇದೆ. ಕ್ಲೈಮ್ಯಾಕ್ಸ್ ಎಲ್ಲ ಬಂದಿದ್ದಾರೆ, ಅದು ಅವರಿಗೋಸ್ಕರ ಪಾರ್ಟ್ 2 ಅವರದ ಮೈನ್ ಲೀಡ್ ಇರುತ್ತೆ ಅಂತ. ಎಂಟ್ರಿ ಚೆನ್ನಾಗಿದೆ, ಅದೇ ಎಂಟ್ರಿ ಬಿಟ್ಟು ಬೇರೆ ಏನು ತೋರಿಸಿಲ್ಲ, ಸೊ ಅದೇ ನೋಡ್ಬೇಕು. ಅದೇ ಅವ್ರಿಂದ ಕ್ಯಾರೆಕ್ಟರೈಸೇಷನ್ ನೀಟಾಗಿ ತೋರಿಸಿಲ್ಲ, ಎಂಟ್ರಿ ಒಂದು ಚೆನ್ನಾಗಿದೆ ಅಷ್ಟೇ. ಅವ್ನ ರೋಲೆಕ್ಸ್ ಅರೆ ಕ್ಯಾರೆಕ್ಟರೈಸೇಷನ್ ಇತ್ತು, ಇದ್ರ ಏನಿಲ್ಲ, ಅದು ಏನು ತೋರಿಸಿಲ್ಲ ಅಷ್ಟೇ, ಬರೀ ಎಂಟ್ರಿ ತೋರಿಸಿರೋದು ಅಷ್ಟೇ.